Namaste and welcome to BioStudies. ಈ ವಿಡಿಯೋದಲ್ಲಿ ನಾವು ಕ್ವಿಕ್ ಆಗಿ ಹ್ಯೂಮೋರಲ್ ಇಮ್ಯುನಿಟಿ ಮತ್ತು ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿದು ಡಿಫ್ರೆನ್ಸಸ್ ಏನಿದೆ ಲಿಸ್ಟ್ ಮಾಡ್ತಾ ಹೋಗೋಣಂತೆ. ಹ್ಯೂಮೋರಲ್ ಮತ್ತು ಸೆಲ್ ಮೀಡಿಯೇಟೆಡ್, ದೀಸ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಅಕ್ವೈರ್ಡ್ ಇಮ್ಯುನಿಟಿ ಅಥವಾ ಅಡಾಪ್ಟಿವ್ ಇಮ್ಯುನಿಟಿ. ಸೊ ಅಡಾಪ್ಟಿವ್ ಇಮ್ಯುನಿಟಿನಲ್ಲಿ ಎರಡು ಟೈಪ್, ಒಂದು ಹ್ಯೂಮೋರಲ್ಲು ಮತ್ತು ಒಂದು ಸೆಲ್ ಮೀಡಿಯೇಟೆಡ್. ಡಿಫ್ರೆನ್ಸಸ್ ಏನು ಅಂತಂದರೆ, ಹ್ಯೂಮೋರಲ್ ಇಮ್ಯುನಿಟಿ ಇಟ್ ಈಸ್ ಮೀಡಿಯೇಟೆಡ್ ಬೈ ದ ಬಿ ಸೆಲ್ಸ್, ಆಮೇಲೆ ಈ ಕಡೆ ಮೀಡಿಯೇಟೆಡ್ ಬೈ ದ ಟಿ ಸೆಲ್ಸ್. ಅಂದರೆ ಬಿ ಮತ್ತು ಬಿ ಸೆಲ್ಸ್ ಟಿ ಸೆಲ್ಸ್ಗಳು ಏನಿವು, ದೀಸ್ ಆರ್ ದ ಟೈಪ್ಸ್ ಆಫ್ ಲಿಂಫೋಸೈಟ್ಸ್, ಒಂದು ರೀತಿಯಾದಂತಹ ಡಬ್ಲ್ಯೂ ಬಿ ಸಿ ಸೆಲ್ಸ್ಗಳು. ಸೊ ಬಿ ಲಿಂಫೋಸೈಟ್ಸ್ ಇದ್ರೆ ಹ್ಯೂಮೋರಲ್ ಇಮ್ಯುನಿಟಿ, ಟಿ ಲಿಂಫೋಸೈಟ್ಸ್ಗಳು ಬಂದರೆ ಹೆಲ್ಪ್ ಮಾಡಲಿಕ್ಕೆ ಅದು ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ. ಸೆಕೆಂಡ್ ಒನ್, ಹ್ಯೂಮೋರಲ್ ಇಮ್ಯುನಿಟಿ ಇಟ್ ಇನ್ವಾಲ್ವ್ಸ್ ದ ಪ್ರೊಡಕ್ಷನ್ ಆಫ್ ಆಂಟಿಬಾಡೀಸ್. ಸೆಲ್ ಮೀಡಿಯೇಟೆಡ್ದಲ್ಲಿ ಯಾವುದೇ ರೀತಿಯಾದಂತಹ ಆಂಟಿಬಾಡಿ ಪ್ರೊಡಕ್ಷನ್ ಇರೋದಿಲ್ಲ. ಸೊ ನೀವು ಹೈಲೈಟ್ ಮಾಡೋದಾದರೆ, ಇಲ್ಲಿ ಬಿ ಸೆಲ್ಸ್ಗಳು ಇನ್ವಾಲ್ವ್ ಆಗಿರ್ತವೆ, ಬಿ ಲಿಂಫೋಸೈಟ್ಸ್ಗಳು, ಈ ಕಡೆ ಟಿ ಲಿಂಫೋಸೈಟ್ಸ್ಗಳು ಇನ್ವಾಲ್ವ್ ಆಗಿರ್ತವೆ. ಹ್ಯೂಮೋರಲ್ ಪ್ರೊಡಕ್ಷನ್ ಆಫ್ ಆಂಟಿಬಾಡೀಸ್ ಇರುತ್ತೆ, ಈ ಆಂಟಿಬಾಡೀಸು ಇಮ್ಯೂನ್ ರೆಸ್ಪಾನ್ಸ್ ಅನ್ನು ತೋರಿಸ್ತವೆ. ಇಲ್ಲಿ ಯಾವುದೇ ರೀತಿಯಾದಂತಹ ಡಸ್ ನಾಟ್ ಇನ್ವಾಲ್ವ್ ದ ಪ್ರೊಡಕ್ಷನ್, ಯಾವುದೇ ರೀತಿಯಾದಂತಹ ಆಂಟಿಬಾಡೀಸು ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿನದಲ್ಲಿ ಇರೋದಿಲ್ಲ. ಥರ್ಡ್ ಡಿಫ್ರೆನ್ಸ್ ಏನಂದ್ರೆ, ದ ಬಿ ಸೆಲ್ಸ್ ಡಿವೈಡ್ಸ್ ಇಂಟು ಐದರ್ ಪ್ಲಾಸ್ಮಾ ಸೆಲ್ ಆರ್ ಮೆಮ್ರಿ ಸೆಲ್. ಅದೇ ನೀವು ಈ ಕಡೆ ಬಂದ್ರೆ, ದ ಟಿ ಸೆಲ್ಸ್ ಡಿವೈಡ್ಸ್ ಇಂಟು ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪೆಷಲಿಸ್ಟ್ ಸೆಲ್. ಏನ್ ಹಿಂಗಂತಂದ್ರೆ, ಸಿ ಹಿಯರ್, ಹ್ಯೂಮೋರಲ್ ಇಮ್ಯುನಿಟಿನಲ್ಲಿ ಬರುವಂತಹ ಏನು ಬಿ ಸೆಲ್ಸ್ಗಳಿದ್ದಾವಲ್ಲ, ಈ ಬಿ ಸೆಲ್ಸ್ಗಳು ಪ್ಲಾಸ್ಮಾ ಸೆಲ್ಸ್ ಮತ್ತೆ ಮೆಮ್ರಿ ಸೆಲ್ಸ್ಗಳಾಗಿ ಡಿಫ್ರೆನ್ಷಿಯೇಟ್ ಆಗ್ತವೆ. ಇದರಲ್ಲಿ ಬರುವಂತಹ ಪ್ಲಾಸ್ಮಾ ಸೆಲ್ಸ್ಗಳು ಏನ್ ಮಾಡ್ತವೆ, ಆಂಟಿಬಾಡೀಸ್ಗಳನ್ನ ಪ್ರೊಡಕ್ಷನ್ ಮಾಡ್ತವೆ, ಮೆಮ್ರಿ ಸೆಲ್ಸ್ಗಳು ಹಂಗೆ ಇರ್ತವೆ. ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿನ ತಗೊಂಡ್ರೆ, ಇಲ್ಲಿ ಬರುವಂತಹ ಟಿ ಸೆಲ್ಸ್ಗಳು ಯಾವುದೇ ರೀತಿಯಾದಂತಹ ಆಂಟಿಬಾಡೀಸ್ ಅದು ಪ್ರೊಡಕ್ಷನ್ ಮಾಡೋದಿಲ್ಲ. ಬಟ್ ಇವು ಯಾವಾಗ ಡಿಫ್ರೆನ್ಷಿಯೇಟ್ ಆಗ್ತಾವಲ್ಲ, ದೇ ವಿಲ್ ಡಿಫ್ರೆನ್ಷಿಯೇಟ್ ಇನ್ ಟು ಟಿ ಸೈಟೋಟಾಕ್ಸಿಕ್ ಸೆಲ್ಸ್, ದೆನ್ ಟಿ ಹೆಲ್ಪರ್ ಸೆಲ್ಸ್, ದೆನ್ ಟಿ ಸಪ್ರೆಸರ್ ಸೆಲ್ಸ್. ಸೊ ಈ ರೀತಿಯಾಗಿ ಬೇರೆ ಬೇರೆ ಆದಂತಹ ಟಿ ಮೆಮ್ರಿ ಸೆಲ್ಸ್. ಸೊ ದೇ ವಿಲ್ ಡಿಫ್ರೆನ್ಷಿಯೇಟ್ ಇನ್ ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪೆಷಲ್ ಸೆಲ್ಸ್. ಬಟ್ ನಾವು ಬಿ ಸೆಲ್ಸ್ಗಳನ್ನ ತಗೊಂಡ್ರೆ, ಅವು ಎರಡೇ ರೀತಿ, ಯಾವ್ಯಾವುದು, ಒಂದು ಪ್ಲಾಸ್ಮಾ ಸೆಲ್ ಮತ್ತೆ ಇನ್ನೊಂದು ಮೆಮ್ರಿ ಸೆಲ್. ಸೊ ಇಲ್ಲಿ ಡಿಫ್ರೆನ್ಷಿಯೇಟ್ ಆಗೋದು, ಬಿ ಸೆಲ್ಸ್ಗಳು ಡಿಫ್ರೆನ್ಷಿಯೇಟ್ ಆಗೋದು ಜಸ್ಟ್ ಟೂ ಟೈಪ್ಸ್ ಆಫ್ ಸೆಲ್ಸ್. ಬಟ್ ಟಿ ಸೆಲ್ಸ್ಗಳು ಡಿಫ್ರೆನ್ಷಿಯೇಟ್ ಆಗೋದು ಫೋರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಲ್ಸ್: ಸೈಟೋಟಾಕ್ಸಿಕ್ ಸೆಲ್, ಹೆಲ್ಪರ್ ಸೆಲ್, ಸಪ್ರೆಸರ್ ಸೆಲ್ ಮತ್ತೆ ಮೆಮ್ರಿ ಸೆಲ್ಸ್. ಇದು ಥರ್ಡ್ ಡಿಫ್ರೆನ್ಸ್. ಫೋರ್ತ್ ಡಿಫ್ರೆನ್ಸ್, ಹ್ಯೂಮೋರಲ್ ಇಮ್ಯುನಿಟಿ ಏನಿದೆ ನಮ್ಮ ಬಾಡಿನಲ್ಲಿ, ಇಟ್ ಪ್ರೊಟೆಕ್ಟ್ಸ್ ಅಗೇನ್ಸ್ಟ್ ದ ಎಕ್ಸ್ಟ್ರಾ ಸೆಲ್ಯುಲರ್ ಪ್ಯಾಥೋಜನ್ಸ್, ಅಂದ್ರೆ ದ ಆಂಟಿಜನ್ಸ್ ಅಥವಾ ಪ್ಯಾಥೋಜನ್ಸ್ ಫ್ಲೋಟಿಂಗ್ ಇನ್ ದ ಬ್ಲಡ್. ನಾನು ಎಕ್ಸ್ಪ್ಲನೇಷನ್ ಮಾಡ್ಬೇಕಾದ್ರೆ, ಹ್ಯೂಮೋರಲ್ ಮತ್ತೆ ಸೆಲ್ ಮೀಡಿಯೇಟೆಡ್ ಪೂರ್ತಿ ಎಕ್ಸ್ಪ್ಲನೇಷನ್ ಮಾಡ್ಬೇಕಾದ್ರೆ, ಇದ್ರದ್ದು ನಾನು ಎಕ್ಸ್ಪ್ಲನೇಷನ್ ಅಲ್ಲಿ ಮಾಡಿದ್ದೆ, ಇಂಟ್ರಾ ಸೆಲ್ಯುಲರ್ ಅಂದ್ರೆ ಏನು, ಎಕ್ಸ್ಟ್ರಾ ಸೆಲ್ಯುಲರ್ ಪ್ಯಾಥೋಜನ್ ಅಂದ್ರೆ ಏನು ಅಂತ. ಸೆಲ್ ಮೀಡಿಯೇಟೆಡ್ ತಗೊಂಡ್ರೆ, ಇಟ್ ಪ್ರೊಟೆಕ್ಟ್ಸ್ ಅಗೇನ್ಸ್ಟ್ ಇಂಟ್ರಾ ಸೆಲ್ಯುಲರ್ ಪ್ಯಾಥೋಜನ್ಸ್. ಸೊ ಹ್ಯೂಮೋರಲ್ ಇದ್ರೆ ಎಕ್ಸ್ಟ್ರಾ ಸೆಲ್ಯುಲರ್ ಪ್ಯಾಥೋಜನ್ ವಿರುದ್ಧ ಹೋರಾಡುತ್ತೆ, ಸೆಲ್ ಮೀಡಿಯೇಟೆಡ್ ಇದ್ರೆ ಇಂಟ್ರಾ ಸೆಲ್ಯುಲರ್ ಪ್ಯಾಥೋಜನ್ ವಿರುದ್ಧ ಅದು ಹೋರಾಡುತ್ತೆ. ಯಾವುದು? ಇಮ್ಯೂನ್ ಸಿಸ್ಟಮ್. ಸೊ ನಮ್ದೇನು ಬ್ಲಡ್ ಇರುತ್ತಲ್ಲ, ಸೊ ಈ ಬ್ಲಡ್ ಒಳಗಡೆ, ಬ್ಲಡ್ ಈ ಫ್ಲೂಯಿಡ್ ಒಳಗಡೆ ಲಿಕ್ವಿಡ್ ಮೀಡಿಯಮು ಇರುತ್ತೆ ಮತ್ತೆ ಸೆಲ್ಸ್ಗಳು ಇರ್ತವೆ, ಆರ್ ಬಿ ಸಿಸ್ ಮತ್ತೆ ಡಬ್ಲ್ಯೂ ಬಿ ಸಿಸ್. ಸೊ ಇಲ್ಲಿ ಈ ಸೆಲ್ಸ್ಗಳನ್ನ ಬಿಟ್ಟು ಹೊರಗಡೆ ಈ ಫ್ಲೂಯಿಡ್ ನಲ್ಲಿ ಯಾವುದಾದ್ರೂ ಪ್ಯಾಥೋಜನ್ಸ್ಗಳು ಇದ್ರೆ, ಈ ರೆಡ್ ಕಲರ್ ಏನಿವು, ಪ್ಯಾಥೋಜನ್ಸ್ ಅಂತ ಇಮ್ಯಾಜಿನ್ ಮಾಡಿ. ಸೊ ಎಕ್ಸ್ಟ್ರಾ ಸೆಲ್ಯುಲರ್ ಪ್ಯಾಥೋಜನ್ಸ್ಗಳೇನಿದಾವಲ್ಲ, ಫ್ಲೋಟ್ ಆಗ್ತಾ ಇದಾವಲ್ಲ ಬ್ಲಡ್ ನಲ್ಲಿ, ಅಂತಹ ಏನು ಪ್ಯಾಥೋಜನ್ಸ್ಗಳಿದಾವೆ, ಆ ಪ್ಯಾಥೋಜನ್ಸ್ಗಳ ವಿರುದ್ಧ ಹೋರಾಡ್ಲಿಕ್ಕೆ ಯಾರ್ ಬೇಕು, ದಿಸ್ ಹ್ಯೂಮೋರಲ್ ಇಮ್ಯುನಿಟಿ ಹೆಲ್ಪ್ ಆಗುತ್ತೆ. ಅದೇ ನೀವು ಯಾವುದೋ ಒಂದು ಸೆಲ್ ಇದೆ ಅಂತ ಇಮ್ಯಾಜಿನ್ ಮಾಡಿ, ಈ ಸೆಲ್ ಒಳಗಡೆ ಪ್ಯಾಥೋಜನ್ಸ್ ಇದಾವೆ, ಈ ಪ್ಯಾಥೋಜನದ್ದು ಪಾರ್ಟು ಇಲ್ಲಿ ಸೆಲ್ ಮೇಲ್ಗಡೆ ಡಿಸ್ಪ್ಲೇ ಆಗಿದ್ದಾವೆ ಅಂತ ಇಮ್ಯಾಜಿನ್ ಮಾಡಿ. ಸೊ ಸೆಲ್ ಒಳಗಡೆ ಇರುವಂತಹ ಏನು ಪ್ಯಾಥೋಜನ್ಸ್ ಇದಾವಲ್ಲ, ಸೆಲ್ ಒಳಗಡೆ ಇರುವಂತಹ ಪ್ಯಾಥೋಜನ್ಸು, ಅವುದರ ವಿರುದ್ಧ ಹೋರಾಡ್ಲಿಕ್ಕೆ ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ ಹೆಲ್ಪ್ ಮಾಡುತ್ತೆ. ಸೊ ವಾಟ್ ಯು ಹ್ಯಾವ್ ಟು ರಿಮೆಂಬರ್, ಹ್ಯೂಮೋರಲ್ ಇಮ್ಯುನಿಟಿ ಇಟ್ ಫೈಟ್ಸ್ ಅಗೇನ್ಸ್ಟ್ ದ ಎಕ್ಸ್ಟ್ರಾ ಸೆಲ್ಯುಲರ್ ಪ್ಯಾಥೋಜನ್, ಸೆಲ್ಲನ್ನ ಬಿಟ್ಟು ಹೊರಗಡೆ ಇರುವಂತಹ ಪ್ಯಾಥೋಜನ್ಸ್ಗಳ ವಿರುದ್ಧ ಹ್ಯೂಮೋರಲ್ ಆಕ್ಟ್ ಆಗುತ್ತೆ. ಇನ್ಫೆಕ್ಟೆಡ್ ಸೆಲ್ಸ್ಗಳು ಇರ್ತಾವಲ್ಲ, ಸೊ ಈ ಇನ್ಫೆಕ್ಟೆಡ್ ಸೆಲ್ಸ್ಗಳ ಮೇಲೆ ಏನಿರ್ತವೆ, ಆ ಪ್ಯಾಥೋಜನದ್ದು ಆಂಟಿಜನ್ಸ್ ಇರ್ತವೆ. ಸೊ ಈ ಸೆಲ್ ಒಳಗಡೆ ಇರುವಂತಹ ಏನು ಪ್ಯಾಥೋಜನ್ಸ್ಗಳಿದ್ದಾವೆ, ಅವತರ ವಿರುದ್ಧ ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ ಹೆಲ್ಪ್ ಆಗುತ್ತೆ. ಈ ಹ್ಯೂಮೋರಲ್ ಇಮ್ಯುನಿಟಿ ಏನಿದೆಯಲ್ಲ, ದಿಸ್ ಹ್ಯೂಮೋರಲ್ ಇಮ್ಯುನಿಟಿ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಆಂಟಿಬಾಡಿ ಮೀಡಿಯೇಟೆಡ್ ಇಮ್ಯುನಿಟಿ. ಆಂಟಿಬಾಡಿ ಮೀಡಿಯೇಟೆಡ್, ಓಕೆ, ಯಾಕೆ? ಬಿಕಾಸ್ ಇಲ್ಲಿ ಮೇನ್ ಆಗ್ತಾ ಇರುವಂತಹ ಏನು ಇಮ್ಯೂನ್ ರೆಸ್ಪಾನ್ಸ್ ಇದೆಯಲ್ಲ, ದಟ್ ಈಸ್ ಮೇನ್ಲಿ ವಿತ್ ದ ಹೆಲ್ಪ್ ಆಫ್ ಆಂಟಿಬಾಡೀಸ್.
ಸೆಲ್ ಮೀಡಿಯೇಟೆಡ್ ನಲ್ಲಿ ಇಲ್ಲಿ ಸೆಲ್ಸ್ ಗಳು ಯಾವುದೇ ರೀತಿಯಾದಂತಹ ಆಂಟಿಬಾಡಿ ಪ್ರೊಡಕ್ಷನ್ ಮಾಡೋದಿಲ್ಲ, ಡೈರೆಕ್ಟ್ ಆಗಿ ಏನ್ ಸೆಲ್ಸ್ ಇದೆಯಲ್ಲ ಎಕ್ಸ್ಪೆಷಲಿ ಸೈಟೋಟಾಕ್ಸಿಕ್ ಸೆಲ್, ಇದು ಡೈರೆಕ್ಟ್ ಆಗಿ ಹೋಗಿ ಈ ಸೆಲ್ ಅನ್ನ ಡಿಸ್ಟ್ರಾಯ್ ಮಾಡುತ್ತೆ, ಇನ್ಫೆಕ್ಟೆಡ್ ಸೆಲ್ ಅನ್ನ ಇದು ಡಿಸ್ಟ್ರಾಯ್ ಮಾಡುತ್ತೆ. ಅದಕ್ಕೆ ಹ್ಯೂಮರಲ್ ಇಮ್ಯುನಿಟಿ ಅಂದ್ರೆ ಆಂಟಿಬಾಡಿ ಮೀಡಿಯೇಟೆಡ್ ಇಮ್ಯುನಿಟಿ, ಆಂಟಿಬಾಡೀಸ್ ಇಂದನೇ ಆಗುವಂತಹ ಇಮ್ಯುನಿಟಿ. ಸೆಲ್ ಮೀಡಿಯೇಟೆಡ್ ನಲ್ಲಿ ಡೈರೆಕ್ಟ್ ಆಗಿ ಸೆಲ್, ಯಾವ ಸೆಲ್ಲು ಸೈಟೋಟಾಕ್ಸಿಕ್ ಸೆಲ್, ಡೈರೆಕ್ಟ್ ಆಗಿ ಸೆಲ್ ಹೋಗಿ ಪ್ಯಾಥೋಜನ್ ಅನ್ನ ಇದು ಡಿಸ್ಟ್ರಾಯ್ ಮಾಡ್ತಾ ಇದೆ. ಸೊ ಇದು ಆಂಟಿಬಾಡಿ ಮೀಡಿಯೇಟೆಡ್, ಇದು ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ. ನೆಕ್ಸ್ಟ್ ಡಿಫ್ರೆನ್ಸ್, ಇಟ್ ಹಾರ್ಡ್ಲಿ ಹ್ಯಾಸ್ ಇಫೆಕ್ಟ್ ಅಗೇನ್ಸ್ಟ್ ಕ್ಯಾನ್ಸರ್ ಅಂಡ್ ಟ್ರಾನ್ಸ್ಪ್ಲಾಂಟ್ಸ್. ಅದೇ ನೀವು ಸೆಲ್ ಮೀಡಿಯೇಟೆಡ್ ತಗೊಂಡ್ರೆ ಇಟ್ ಆಪರೇಟ್ಸ್ ಅಗೇನ್ಸ್ಟ್ ದ ಕ್ಯಾನ್ಸರ್ ಸೆಲ್ಸ್ ಅಂಡ್ ದ ಟ್ರಾನ್ಸ್ಪ್ಲಾಂಟ್ಸ್. ಸೊ ಇದನ್ನು ಕೂಡ ನಾವು ಎಕ್ಸ್ಪ್ಲನೇಷನ್ ನಲ್ಲಿ ಓದಿದ್ದೀವಿ. ಗ್ರಾಫ್ಟ್ ರಿಜೆಕ್ಷನ್ ಅಂತ ಏನು ಓದಿದ್ವಲ್ಲ ನಾವು, ಆ ಗ್ರಾಫ್ಟ್ ರಿಜೆಕ್ಷನ್ ಈಸ್ ಮೇನ್ಲಿ ವಿತ್ ದ ಹೆಲ್ಪ್ ಆಫ್ ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ. ಸೊ ಹ್ಯೂಮರಲ್ ಇಮ್ಯುನಿಟಿ ಏನಿದೆ, ಹ್ಯೂಮರಲ್ ಇಮ್ಯುನಿಟಿ ಯಾವುದೇ ರೀತಿಯಲ್ಲಿ ಇದು ಕ್ಯಾನ್ಸರ್ ವಿರುದ್ಧ ಆಗಲಿ ಅಥವಾ ಟ್ರಾನ್ಸ್ಪ್ಲಾಂಟ್ಸ್ ಗಳ ವಿರುದ್ಧ ಆಗಲಿ ಇದು ವರ್ಕ್ ಮಾಡೋದಿಲ್ಲ. ಓಕೆ, ಬಟ್ ನೀವು ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ ತಗೊಂಡ್ರೆ ಇಲ್ಲಿ ಬರುವಂತಹ ಟಿ ಸೆಲ್ಸ್ ಗಳು ಏನಿದಾವಲ್ಲ, ಈ ಟಿ ಸೆಲ್ಸ್ ಗಳು ಕ್ಯಾನ್ಸರ್ ಅಫೆಕ್ಟೆಡ್ ಸೆಲ್ಸ್ ಗಳ ವಿರುದ್ಧ ಹೋರಾಡ್ತವೆ. ಇವನ್ ಟ್ರಾನ್ಸ್ಪ್ಲಾಂಟ್ಸ್ ಗಳನ್ನ ಅಂದ್ರೆ ಆರ್ಗನ್ ಟ್ರಾನ್ಸ್ಪ್ಲಾಂಟೇಶನ್ ಏನ್ ಮಾಡ್ಕೋತಾರಲ್ಲ, ಅವಾಗೂ ಕೂಡ ಈ ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿಗಳು ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತವೆ. ಸೊ ವಾಟ್ ಯು ಹ್ಯಾವ್ ಟು ರಿಮೆಂಬರ್, ಹ್ಯೂಮರಲ್ ಇಮ್ಯುನಿಟಿ ಇಟ್ ಹಾರ್ಡ್ಲಿ ಹ್ಯಾಸ್ ಅ ಎಫೆಕ್ಟ್ ಅಗೇನ್ಸ್ಟ್ ದ ಕ್ಯಾನ್ಸರ್ ಅಂಡ್ ಟ್ರಾನ್ಸ್ಪ್ಲಾಂಟ್ಸ್, ಬಟ್ ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ ವೆರಿ ವೆರಿ ಇಂಪಾರ್ಟೆಂಟ್. ಇಟ್ ಆಪರೇಟ್ಸ್ ಅಗೇನ್ಸ್ಟ್ ದ ಕ್ಯಾನ್ಸರಸ್ ಸೆಲ್ಸ್, ಯಾಕಂದ್ರೆ ಅವು ಇನ್ಫೆಕ್ಟೆಡ್ ಸೆಲ್ಸ್ ಇರ್ತವೆ. ಸೊ ಇನ್ಫೆಕ್ಟೆಡ್ ಸೆಲ್ಸ್ ಗಳಿತ್ತು ಅಂತಂದ್ರೆ ಯಾವ ಇಮ್ಯುನಿಟಿ ಬರಬೇಕು, ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ ಬರಬೇಕು. ಸೊ ಕ್ಯಾನ್ಸರಸ್ ಸೆಲ್ಸ್ ಮತ್ತೆ ಟ್ರಾನ್ಸ್ಪ್ಲಾಂಟ್ಸ್, ಟ್ರಾನ್ಸ್ಪ್ಲಾಂಟ್ಸ್ ಅಂದ್ರೆ ಬೇರೆ ಆರ್ಗನ್ಸ್ ಗಳನ್ನ ನಾವು ನಮ್ಮ ಬಾಡಿನಲ್ಲಿ ಹಾಕೊಂಡ್ರೆ ಅವಾಗ ಬಾಡಿ ಅದನ್ನ ನಾನ್ ಸೆಲ್ಫ್ ಅಂತ ತಗೊಂಡು, ನನ್ನ ಓನ್ ಸೆಲ್ಸ್ ಗಳು ಅಲ್ಲ ಇವು ಅಂತ ತಿಳ್ಕೊಂಡು ಅವತರ ವಿರುದ್ಧ ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿಯನ್ನ ತೋರಿಸ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇವು ಕೆಲವೊಂದು ಡಿಫ್ರೆನ್ಸಸ್ ಗಳು. ನೆಕ್ಸ್ಟ್, ನಮಗೆ ನಮ್ಮ ಬಾಡಿನಲ್ಲಿ ಬರುವಂತಹ ನಮ್ಮ ಬಾಡಿಗೆ ಬರುವಂತಹ ಸಾಕಷ್ಟು ಡಿಸೀಸಸ್ ಗಳಲ್ಲಿ ಹ್ಯೂಮರಲ್ ಇಮ್ಯುನಿಟಿ ಯಾವುದು, ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ ಯಾವುದು, ಒಂದೆರಡು ಎಕ್ಸಾಂಪಲ್ಸ್ ಗಳನ್ನ ಹೇಳ್ತೇನೆ. ಹ್ಯೂಮರಲ್ ಇಮ್ಯುನಿಟಿ ನಮಗೆ ಎಲ್ಲಿ ಮೇನ್ಲಿ ಹೆಲ್ಪ್ ಆಗುತ್ತೆ ಅಂದ್ರೆ ಈ ಮಿಸಲ್ಸ್ ಗಳಾಗ್ಲಿ, ಸ್ಮಾಲ್ ಪಾಕ್ಸ್, ಕಾಲರಾ ಮತ್ತೆ ಇನ್ಫ್ಲೂಯೆನ್ಸಾ ವೈರಸ್ ಇಂದ ಬರುವಂತಹ ಇನ್ಫ್ಲೂಯೆನ್ಸಾ ಆಗ್ಲಿ ಅಥವಾ ಟಿಟಾನಸ್ ಆಗ್ಲಿ. ಸೊ ಈ ರೋಗಗಳ ವಿರುದ್ಧ ನಮ್ಮ ಬಾಡಿ ಹ್ಯೂಮರಲ್ ಇಮ್ಯುನಿಟಿಯನ್ನ ತೋರಿಸುತ್ತೆ. ಯಾಕೆ? ಬಿಕಾಸ್ ಆಲ್ ದೀಸ್ ಪ್ಯಾಥೋಜನ್ಸ್ ದೇ ಆರ್ ದ ಎಕ್ಸ್ಟ್ರಾ ಸೆಲ್ಯುಲರ್ ಪ್ಯಾಥೋಜನ್ಸ್. ಸೊ ಈ ಸ್ಮಾಲ್ ಪಾಕ್ಸ್ ಅಂದ್ರೆ ಏನು, ನಾವು ಸಿಡುಬು ರೋಗ ಅಂತ ಏನ್ ಹೇಳ್ತೀವಲ್ಲ, ಮಿಸಲ್ಸ್ ಅಂದ್ರೆ ದಡಾರ್ ಅಥವಾ ಧನುರ್ವಾಯು ಅಂತ ಏನ್ ಹೇಳ್ತೀವಲ್ಲ, ಸೊ ಇಂತಹ ರೋಗಗಳ ವಿರುದ್ಧ ಹ್ಯೂಮರಲ್ ಇಮ್ಯುನಿಟಿ ಆಕ್ಟ್ ಆಗುತ್ತೆ. ಅದೇ ನೀವು ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ ಅಂತ ತಗೊಂಡ್ರೆ ಲೆಪ್ರಸಿ ಆಗ್ಬೋದು, ಟಿಬಿ, ಟಿಬಿ ಅಂದ್ರೆ ಏನು, ಟ್ಯುಬರ್ಕ್ಯುಲಾಸಿಸ್, ನಾವು ಕ್ಷಯ ರೋಗ ಅಂತ ಏನ್ ಹೇಳ್ತೀವಲ್ಲ, ಸೊ ಕ್ಷಯ ರೋಗ ಆಗ್ಬೋದು, ಲೆಪ್ರೋಸಿ ಅಂದ್ರೆ ಕುಷ್ಠ ರೋಗ ಆಗ್ಬೋದು, ಇವನ್ ಕ್ಯಾನ್ಸರ್. ಸೊ ಇಂತಹ ಡಿಸೀಸ್ ಗಳ ವಿರುದ್ಧ ನಮ್ಮ ಬಾಡಿ ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿಯನ್ನ ತೋರಿಸುತ್ತೆ. ಸೊ ಹ್ಯೂಮರಲ್ ಇಮ್ಯುನಿಟಿ ಮೇನ್ಲಿ ನೀವು ಬಿ ಸೆಲ್ಸ್ ಮತ್ತೆ ಆಂಟಿಬಾಡೀಸ್ ಅನ್ನು ನೆನ್ಪಿಟ್ಕೋಬೇಕು. ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿನಲ್ಲಿ ಟಿ ಸೆಲ್ಸ್ ಮತ್ತೆ ಅಲ್ಲಿ ಬರುವಂತಹ ಫೋರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಲ್ಸ್ ಗಳನ್ನ ಪ್ಲಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ಯಾನ್ಸರಸ್ ಸೆಲ್ಸ್ ಗಳನ್ನ ಡಿಸ್ಟ್ರಾಯ್ ಮಾಡೋದ್ರಲ್ಲಿ ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ ಇನ್ವಾಲ್ವ್ ಆಗಿರುತ್ತೆ. ಸೊ ಶಾರ್ಟ್ ಆಗಿ ಡಿಫ್ರೆನ್ಸ್ ಬಿಟ್ವೀನ್ ಹ್ಯೂಮರಲ್ ಅಂಡ್ ಸೆಲ್ ಮೀಡಿಯೇಟೆಡ್, ಇದನ್ನ ನೀವು ಇದೇ ಟ್ಯಾಬ್ಲೋರ್ ಕಾಲಮ್ ಅನ್ನ ನೀವು ರೆಫರ್ ಮಾಡಬಹುದು. ಸೊ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.